ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಲು ಪ್ರಶ್ನೆ ಹೇಳಿದ ನಂತರ 5 ಸೆಕೆಂಡ್ಗಳ ಕಾಲಾವಕಾಶವಿರುತ್ತದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು? ಉತ್ತರ, ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು? ಉತ್ತರ, ರಾಮಕೃಷ್ಣ ಪರಮಹಂಸರು. ವಿಶ್ವ ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಯಾವಾಗ ನಡೆಯಿತು? ಸಾವಿರದ 1893. ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಯಾರು? ಮೇಡಮ್ ಬ್ಲಾವಟಿ, ಕರ್ನಲ್ HS ಆಲ್ಕಾಟ್. ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿದವರು ಯಾರು? ಆನಿ ಬೆಸೆಂಟರು. ಆನಿ ಬೆಸೆಂಟರು ಪ್ರಾರಂಭಿಸಿದ ಪತ್ರಿಕೆ ಯಾವುದು? ನ್ಯೂ ಇಂಡಿಯಾ. ಆನಿ ಬೆಸೆಂಟರು ಯಾವಾಗ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು? ಸಾವಿರದ 1947 ಅಧಿವೇಶನದಲ್ಲಿ. ಆನಿ ಬೆಸೆಂಟರು 1916 ಆರಂಭಿಸಿದ ಚಳುವಳಿ ಯಾವುದು? ಓಮ್ ರೂಲ್ ಚಳುವಳಿ. 1857 ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857 ದಂಗೆಯನ್ನು ಇಂಗ್ಲಿಷ್ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ? ಸಿಪಾಯಿ ದಂಗೆ. ಭಾರತದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ಮೋಟಾರು ವಾಹನ ಚಲಿಸಬಲ್ಲ ರಸ್ತೆ ಯಾವುದು? ಲೇಹ್ ನೋಬ್ರಾ. ಬ್ರಿಟಿಷರು ಆರಂಭಿಸಿದ ನ್ಯಾಯಾಲಯದ ಆಡಳಿತ ಭಾಷೆ ಯಾವುದಾಗಿತ್ತು? ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆ. 1857 ಸಂದರ್ಭದಲ್ಲಿ ಬಳಕೆಗೆ ಬಂದ ಬಂದೂಕುಗಳು ಯಾವುವು? ರಾಯಲ್ ಎನ್ಫೀಲ್ಡ್ ಬಂದೂಕುಗಳು. 1857 ದಂಗೆಯು ಸ್ಫೋಟಗೊಂಡ ಸ್ಥಳ ಯಾವುದು? ಬ್ಯಾರಕ್ಪುರ್. 1857 ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು? ಮಂಗಲ್ ಪಾಂಡೆ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಡೆಯರು ಯಾರು? ರಾಜ ಒಡೆಯರು.
ಮೈಸೂರು ರಾಜ್ಯವನ್ನು ವಿಸ್ತರಿಸಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ ಒಡೆಯರು ಯಾರು? ಚಿಕ್ಕದೇವರಾಜ ಒಡೆಯರು. ಮೈಸೂರು ರಾಜ್ಯ ರಾಮರಾಜ್ಯ ಎಂಬ ಕೀರ್ತಿಯನ್ನು ಯಾರ ಆಳ್ವಿಕೆಯಲ್ಲಿ ಪಡೆದಿತ್ತು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ. 8 ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು? ಚೆಂಗಾಳರು. ಬ್ರಿಟಿಷರನ್ನು ಆಶ್ರಯಿಸಿದ ಕೊಡಗಿನ ಅರಸರು ಯಾರು? ಆಲೇರಿ ಅರಸರು. ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶೀಯ ದೊರೆ ಯಾರು? ಕೊಡಗಿನ ಚಿಕ್ಕ ವೀರ ರಾಜ. 17ನೇ ಶತಮಾನದ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು? ಇಕ್ಕೇರಿಯ ವೆಂಕಟಪ್ಪ ನಾಯಕ. ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಕೃಷ್ಣದೇವರಾಯನಿಗಿಂತ ಹೆಚ್ಚು ಜನಜನಿತರಾಗಿರುವ ರಾಜ ಯಾರು? ಕುಮಾರ ರಾಮ. ಜನಪದ ಆಕರಗಳು ಯಾರಿಗೆ ವರಪ್ರಸಾದವಾಗಿವೆ? ಚರಿತ್ರೆಕಾರರಿಗೆ. ಚರಿತ್ರೆಯನ್ನು ಚಕ್ರದೋಪಾದಿಯಲ್ಲಿ ನೋಡುವುದನ್ನು ಏನೆಂದು ಕರೆಯುತ್ತಾರೆ? ಕಾಲಚಕ್ರ. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ದೊರೆ ಯಾರು? ಹೈದರಾಬಾದಿನ ನಿಜಾಮ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಪೇಶ್ವೆ ಎರಡನೇ ಬಾಜಿರಾವ್ನನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು? ಬೆಸ್ಸಿನ್ ಒಪ್ಪಂದ. ಮಧ್ಯಪ್ರದೇಶದ ಶಿವಪುರಿ ರಾಷ್ಟ್ರೀಯ ಉದ್ಯಾನವನವು ಪ್ರಸಿದ್ಧವಾಗಿರುವುದು ಯಾವುದಕ್ಕೆ? ಚಿರತೆ ಮತ್ತು ಚಿತಲ್ಗಳಿಗೆ. ಭಾರತದ ಉದ್ದದ ನೀರಾವರಿ ಕಾಲುವೆ ಯಾವುದು? ಇಂದಿರಾಗಾಂಧಿ ಕಾಲುವೆ. ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳಿವೆ? 36. ರಿಹಾಂಡ್ ಅಣೆಕಟ್ಟನ್ನು ಯಾವ ನದಿಯ ಉಪನದಿಗೆ ನಿರ್ಮಿಸಲಾಗಿದೆ? ಸೋನ್ ನದಿಯ. ನಾಗ, ಕಾಸಿ ಮತ್ತು ಗಾರೋ ಬೆಟ್ಟಗಳು ನೆಲೆಗೊಂಡಿರುವುದು ಯಾವ ಶ್ರೇಣಿಯಲ್ಲಿ? ಪೂರ್ವಾಂಚಲ್ ಶ್ರೇಣಿಗಳಲ್ಲಿ. ಭಾರತದ ಯಾವ ಪ್ರದೇಶದಲ್ಲಿ ಮಂಗೋಲಾಯ್ಡ್ ಜನಾಂಗೀಯ ಗುಂಪು ಕಂಡುಬರುತ್ತದೆ?
ಈಶಾನ್ಯ ಪ್ರದೇಶದಲ್ಲಿ. ಯಾವ ಯೋಜನೆಯು ರೂರ್ಕೆಲಾ ಉಕ್ಕು ಸ್ಥಾವರಕ್ಕೆ ವಿದ್ಯುಚ್ಛಕ್ತಿಯ ಸರಬರಾಜು ಮಾಡುತ್ತದೆ? ಇರಾಕುಡ್ ಅಣೆಕಟ್ಟು ಯೋಜನೆ. ಪಶ್ಚಿಮ ಬಂಗಾಳವು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? 3. ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಪುಸ್ತಕದ ಲೇಖಕರು ಯಾರು? ಲಾರ್ಡ್ ಕರ್ಜನ್. ಯಾವುದು ಭಾರತಕ್ಕೆ ಸಂವಿಧಾನವನ್ನು ರೂಪಿಸಲು ಒಂದು ಸಂವಿಧಾನ ಸಭೆಯ ಕಲ್ಪನೆಯನ್ನು ರೂಪಿಸಿತು? ಸಾವಿರದ 1934 ಸ್ವರಾಜ್ ಪಾರ್ಟಿ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ವಿನೋಬಾ ಭಾವೆ. ಉಪ್ಪಿನ ಕಾನೂನು ಉಲ್ಲಂಘನೆಗೆ ಸಂಬಂಧಿಸಿದಂತೆ ಗಾಂಧೀಜಿ ಯಾವ ಚಳುವಳಿಯನ್ನು ಪ್ರಾರಂಭಿಸಿದರು? ನಾಗರಿಕ ಅಸಹಕಾರ ಚಳುವಳಿ. ಮಹಾತ್ಮ ಗಾಂಧೀಜಿಯವರ ದಂಡಿ ಮಾರ್ಚ್ ಯಾವುದರೊಂದಿಗೆ ಸಂಬಂಧಿಸಿದೆ? ನಾಗರಿಕ ಅಸಹಕಾರ ಚಳುವಳಿ. ಪ್ರಸಿದ್ಧ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದನು? ಚಂದ್ರಗುಪ್ತ ಎರಡು. ರೌಲತ್ ಕಾಯ್ದೆ ಅಂಗೀಕರಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಯಾರು? ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಬಹ್ಲುಲ್ ಖಾನ್ ಲೋಧಿ. ಐನ್ ಐ ಅಕ್ಬರಿಯನ್ನು ಬರೆದವರು ಯಾರು? ಅಬುಲ್ ಫಜಲ್. ಯಾವ ಬ್ರಿಟಿಷ್ ಪ್ರಧಾನಮಂತ್ರಿಯ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು? ಕ್ಲಿಮೆಂಟ್ ಅಟ್ಲಿ. ಗಾಂಧಾರ ಕಲೆಯು ಪ್ರವರ್ಧಮಾನಕ್ಕೆ ಬಂದದ್ದು ಯಾರ ಕಾಲದಲ್ಲಿ? ಕುಶಾಣರ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಡದಲ್ಲಿದೆ? ತುಂಗಭದ್ರಾ. ಭಾರತ ಸಂವಿಧಾನದ 73ನೇ ತಿದ್ದುಪಡಿಯು ಯಾವುದರ ಕುರಿತು ವ್ಯವಹರಿಸುತ್ತದೆ? ಪಂಚಾಯತ್ ರಾಜ್ ಕುರಿತು ವ್ಯವಹರಿಸುತ್ತದೆ. ರಾಜ್ಯಸಭೆಗೆ ಸದಸ್ಯರನ್ನು ನಾಮನಿರ್ದೇಶಿಸುವ ಹಕ್ಕನ್ನು ಹೊಂದಿರುವವರು ಯಾರು? ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್. ಸಂಸತ್ತಿನ ಸದಸ್ಯರ ಸಂಬಳವನ್ನು ನಿರ್ಧರಿಸುವವರು ಯಾರು? ಅದು ಸಂಸತ್ತೇ ಆಗಿರುತ್ತದೆ. ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಯುಎಸ್ಎ. ಮೂಲಭೂತ ಹಕ್ಕುಗಳ ರಕ್ಷಕ ಯಾವುದು? ನ್ಯಾಯಾಂಗ.
ಭಾರತ ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ಸಂಸ್ಥೆಯ ಕುರಿತಾಗಿ ತಿಳಿಸುತ್ತದೆ? ನಲವತ್ತನೇ ವಿಧಿ, ರಾಜ್ಯ ಶಾಸಕಾಂಗದ ಅನುಮತಿಯಿಲ್ಲದೆ ಗವರ್ನರ್ ನೀಡಿದ ಆದೇಶವು ಎಷ್ಟು ಅವಧಿಗೆ ಪರಿಣಾಮಕಾರಿಯಾಗಿರುತ್ತದೆ? 6 ವಾರಗಳ ಕಾಲ. ಸಂವಿಧಾನದ 93ನೇ ತಿದ್ದುಪಡಿ ಯಾವುದರ ಕುರಿತು ತಿಳಿಸುತ್ತದೆ? ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ವಿಸ್ತರಣೆ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಲೋಕಸಭೆ ಚುನಾವಣೆಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ. ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿಯ ವಿವಾದದ ಪ್ರಕರಣಗಳನ್ನು ಎಲ್ಲಿ ಉಲ್ಲೇಖಿಸಬಹುದಾಗಿದೆ? ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ. ಯಾವ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಹೊಂದಿರುತ್ತಾರೆ? ಅದು ಪಾಂಡಿಚೇರಿ, ಮೀನ್ಸ್ ಪುದುಚೇರಿ. ಯಾರು ಜನರಿಂದ ಚುನಾಯಿಸಲ್ಪಡದಿದ್ದರೂ ಸಹ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದಾಗಿದೆ? ಅದು ಅಟಾರ್ನಿ ಜನರಲ್. ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಯಾವ ವಿಧಿಗಳು ವ್ಯವಹರಿಸುತ್ತವೆ? ಮುನ್ನೂರ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ, 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ. ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ಕುರಿತು ತಿಳಿಸುತ್ತದೆ? ಹದಿನೇಳನೇ ವಿಧಿ. ಕಾರ್ಬನ್ ನ್ಯೂಕ್ಲಿಯಸ್ನಲ್ಲಿ ಎಷ್ಟು ಪ್ರೋಟಾನ್ಗಳಿವೆ? 6 ಪ್ರೋಟಾನ್ಗಳಿವೆ. ಇದು ನ್ಯೂಕ್ಲಿಯಸ್ ಅಂದರೆ ಇದರಲ್ಲಿ 6 ಪ್ರೋಟಾನ್ಗಳಿರುತ್ತವೆ. ಜೈವಿಕ ಡೀಸೆಲ್ ಉತ್ಪಾದನೆಗೆ ಯಾವ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ? ಅದು ಟ್ರಾನ್ಸೆಸ್ಟರಿಫಿಕೇಶನ್. ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಉತ್ಪಾದಿಸಲು ಕಬ್ಬಿಣದೊಂದಿಗೆ ಬಳಸಲಾಗುವ ಪ್ರಮುಖ ಲೋಹ ಯಾವುದು? ಅದು ಕ್ರೋಮಿಯಂ. ಯಾವುದರ ಕಾರಣದಿಂದ ಓಜೋನ್ ಸವಕಳಿಯಾಗುತ್ತದೆ? ಕ್ಲೋರೋಫ್ಲೋರೋಕಾರ್ಬನ್ನಿಂದ. ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ತನ್ನು ಮಿತಿಗೊಳಿಸಲು ಬಳಸಲಾಗುವ ಸಾಧನ ಯಾವುದು? ಫ್ಯೂಸ್ ತಂತಿ. ಹೈಡ್ರೋಜನ್ ಬಾಂಬ್ ಯಾವ ತತ್ವವನ್ನು ಆಧರಿಸಿದೆ? ಅನಿಯಂತ್ರಿತ ಸಮ್ಮಿಳನ ಕ್ರಿಯೆ. ಗ್ಯಾಸ್ ಥರ್ಮಾಮೀಟರ್ಗಳು ದ್ರವ ಥರ್ಮಾಮೀಟರ್ಗಳಿಗಿಂತ ಹೆಚ್ಚು ಸಂವೇದನಾಶೀಲವಾಗಿವೆ, ಏಕೆ? ಅನಿಲಗಳು ವಿಸ್ತಾರವಾದ ದೊಡ್ಡ ಗುಣಾಂಕವನ್ನು ಹೊಂದಿರುತ್ತವೆ. ಕಂಪಿಸುವ ಸ್ಟ್ರಿಂಗ್ನ ನಡವಳಿಕೆಯನ್ನು ಅಧ್ಯಯನ ಮಾಡಲು ಬಳಸುವ ಉಪಕರಣ ಯಾವುದು?
ಸೋನೋಮೀಟರ್. ನಿರಂತರವಾದ ವೇಗದೊಂದಿಗೆ ಚಲಿಸುವ ಓಪನ್ ಕಾರಿನಲ್ಲಿ ಕುಳಿತಿರುವ ಹುಡುಗ ಚೆಂಡನ್ನು ನೇರವಾಗಿ ಗಾಳಿಯಲ್ಲಿ ಎಸೆಯುತ್ತಾನೆ. ಆಗ ಚೆಂಡು ಬೀಳುವುದು ಅವನ ಹಿಂದೆ. ರೆಗ್ಯುಲೇಟೆಡ್ ವಿದ್ಯುತ್ ಸರಬರಾಜಿಗೆ ಯಾವುದನ್ನು ಬಳಸಲಾಗುತ್ತದೆ? ಝೀನರ್ ಡಯೋಡ್. ಶೈತ್ಯೀಕರಣವು ಯಾವುದರ ಒಂದು ಪ್ರಕ್ರಿಯೆಯಾಗಿದೆ? ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ನಿಧಾನಗೊಳಿಸುವುದನ್ನು ನಾವು ಶೈತ್ಯೀಕರಣ ಎಂದು ಕರೆಯುತ್ತೇವೆ. ವಾಚ್ ಸ್ಟ್ರಿಂಗ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಯಾವುದು? ಅದು ಸಂಭಾವ್ಯ ಶಕ್ತಿ. ಹ್ಯಾಂಟಿಜಿನ್ ಎಂಬುದರ ಕಾರ್ಯವೇನು? ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಪ್ರಚೋದಿಸುತ್ತದೆ. ಉಭಯಲಿಂಗಿ ಹೂವುಗಳಲ್ಲಿ ಆಂಡ್ರೋಸಿಯಂ ಮತ್ತು ಗಿನೋಯೆಸಿಯಂ ವಿವಿಧ ಸಮಯಗಳಲ್ಲಿ ಪ್ರಬುದ್ಧವಾಗಿದ್ದರೆ ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಡಿಕೋಗಾಮಿ ಎಂದು ಕರೆಯುತ್ತಾರೆ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ? ಬ್ರಾಹ್ಮಿ ಲಿಪಿ. ಹರಪ್ಪದ ಭಗ್ನಾವಶೇಷಗಳನ್ನು ಮೊದಲು ಗುರುತಿಸಿದವರು ಯಾರು? ಡಾಕ್ಟರ್ ಸಾಹ್ನಿ. ಬೌದ್ಧ ಮತ್ತು ಜೈನ ಧರ್ಮಗಳೆರಡು ಡ್ಯಾಶ್ಗೆ ಒತ್ತು ನೀಡಿದವು. ಅಹಿಂಸೆಗೆ. ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಸ್ಥಾಪಿಸಿದವರು ಯಾರು? ಅಲ್ಬುಕರ್ಕ್. ಅಬುಲ್ ಫಜಲ್ ಅಕ್ಬರ್ ನಾಮವನ್ನು ಡ್ಯಾಶ್ ವರ್ಷಗಳಲ್ಲಿ ಪೂರ್ಣಗೊಳಿಸಿದನು. ಏಳು ವರ್ಷಗಳಲ್ಲಿ. ಭೂಮಿಯ ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಎಷ್ಟು? 40,000 ಕಿಲೋಮೀಟರ್. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಉತ್ತರಾಖಂಡದಲ್ಲಿದೆ. ಬಂಗಾಳ ಕೊಲ್ಲಿಯಲ್ಲಿ ಟ್ರಾಫಿಕಲ್ ಸೈಕ್ಲೋನ್ಗಳ ಆವೃತ್ತಿ ಮೀನ್ಸ್ ಫ್ರೀಕ್ವೆನ್ಸಿ ಯಾವ ಕಾಲದಲ್ಲಿ ಹೆಚ್ಚಾಗಿರುತ್ತದೆ? ಚಳಿಗಾಲದಲ್ಲಿ. ಲೋಹಿತ್ ಮತ್ತು ಸುಬಾನ್ಸಿರಿ ನದಿಗಳು ಹರಿಯುವ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ತಮಿಳುನಾಡು ಹೊರತುಪಡಿಸಿ ಎಲ್ಲಿ ಲಿಗ್ನೈಟ್ ದೊರಕುತ್ತದೆ? ಗುಜರಾತ್. ಯಾವ ತೆರಿಗೆಯು ಆರೋಹಣ ಪ್ರೋಗ್ರೆಸಿವ್ ತೆರಿಗೆ ಆಗಿದೆ? ಆದಾಯ ತೆರಿಗೆ. 13ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು?
ವಿಜಯ್ ಕೇಳ್ಕರ್. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ವೈ ವಿ ರೆಡ್ಡಿ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಎನ್ ಕೆ ಸಿಂಗ್. ದಲಾಲ್ ಸ್ಟ್ರೀಟ್ ಎಲ್ಲಿದೆ? ಮುಂಬೈ. ಅನುಪಾತ ಪ್ರಾತಿನಿಧ್ಯ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ವಿಧಾನವನ್ನು ಯಾವ ಚುನಾವಣೆಯಲ್ಲಿ ಬಳಸಲಾಗುತ್ತದೆ? ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಯಾವ ನಿರ್ದೇಶಕಗಳನ್ವಯ ಸ್ಥಾಪಿಸಲಾಗಿದೆ? ನಿರ್ದೇಶಕ ತತ್ವಗಳ ಅನ್ವಯ ಸ್ಥಾಪಿಸಲಾಗಿದೆ. ಸಮಾನಾಂತರ ಆರ್ಥಿಕತೆ ಪ್ಯಾರಲಲ್ ಎಕಾನಮಿ ಅಥವಾ ಕಪ್ಪು ಹಣದ ಇರುವಿಕೆ ಯಾವುದಕ್ಕೆ ಎಡೆಮಾಡಿಕೊಡುತ್ತದೆ? ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುವುದಕ್ಕೆ. ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಯಾರು? ಶನ್ನೋದೇವಿ. ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಎಂಬ ಕೀರ್ತಿಗೆ ಪಾತ್ರರಾಗಿರುವವರು ಯಾರು? ಸುಚೇತಾ ಕೃಪಾಲಾನಿ. ಮೊದಲ ಕ್ಯಾಬಿನೆಟ್ ಮಹಿಳಾ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಯಾರು? ರಾಜಕುಮಾರಿ ಅಮೃತ್ ಕೌರ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮೊದಲ ಭಾರತೀಯ ಮಹಿಳೆ ಯಾರು? ವಿಜಯಲಕ್ಷ್ಮಿ ಪಂಡಿತ್.